ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯ ಚ ಎಂಬ ಮಹತ್ತರವಾದ ಉದ್ದೇಶದಿಂದ ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣ ಮಹಾಸಂಘವನ್ನು ಸ್ಥಾಪನೆ ಮಾಡಿದರು. ಆ ರಾಮಕೃಷ್ಣ ಮಹಾಸಂಘದ ಸಂಪ್ರದಾಯದಲ್ಲಿ ನಡೀತಾ ಇರುವಂಥ ಆಶ್ರಮ ಶ್ರೀರಾಮಕೃಷ್ಣ ಆಶ್ರಮ ಬೈಲೂರು. ಇದನ್ನು ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ವಿನಾಯಕಾನಂದಜಿ ಮಹಾರಾಜ್ 2004 ಸ್ಥಾಪನೆ ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನ್ನ ಜೀವನದ ಉದ್ದೇಶ ಪ್ರತಿಯೊಂದು ಜೀವಿಯಲ್ಲಿರುವ ದೈವತ್ವವನ್ನು ಜೀವನದ ಎಲ್ಲ ಆಯಾಮಗಳಲ್ಲೂ ಪ್ರಕಟಗೊಳಿಸಿಕೊಳ್ಳುವಂತೆ ಮಾಡುವುದು ಅಂತ. ದಿ ಐಡಿಯಲ್ ಆಫ್ ಮೈ ಲೈಫ್ ಈಸ್ ಟು ಪ್ರೀಚ್ ಅಂಡ್ ಟು ಮ್ಯಾನ್ಕೈಂಡ್ ದೇರ್ ಡಿವಿನಿಟಿ ಆ್ಯಂಡ್ ಹೌ ಟು ಮೇಕ್ ಇಟ್ ಮ್ಯಾನಿಫೆಸ್ಟ್ ಇನ್ ದೇರ್ ಎವ್ರಿ ಮೂಮೆಂಟ್ ಆಫ್ ಲೈಫ್. ಜೀವನದ ಯಾವುದೇ ಕ್ಷೇತ್ರ ಇರ್ಬೋದು, ಡಾಕ್ಟ್ರು, ವಿದ್ಯಾರ್ಥಿ ಆಗಿರ್ಬೋದು, ಸೈನಿಕನಾಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ಪ್ರತಿಯೊಬ್ಬರೂ ಅವರವರ ಕ್ಷೇತ್ರದಲ್ಲಿ ಈ ದೈವತ್ವವನ್ನು ನೋಡಿ ತನ್ನ ಆತ್ಮದ ಮುಕ್ತಿಗಾಗಿ ಮತ್ತು ಜಗತ್ತಿನ ಒಳಿತಿಗಾಗಿ ಕೆಲಸ ಮಾಡುವಂತೆ ಪ್ರೇರೇಪಿಸುವವರು ಸ್ವಾಮಿ ವಿವೇಕಾನಂದರು. 1863 ಜನವರಿ 12 ಮಕರ ಸಂಕ್ರಾಂತಿ ದಿವಸ ಅಂದು ಶುಭ ಮುಹೂರ್ತದಲ್ಲಿ ಆ ಪರ್ವ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ಅಂದರೆ ಬಾಲಕ ನರೇಂದ್ರ ಜನ್ಮ ಎತ್ತುತ್ತಾನೆ. ಅವರ ತಂದೆ ತಾಯಿಗಳಿಗೆ ಗಂಡು ಮಕ್ಕಳಿರೋದಿಲ್ಲ. ಅವರ ತಾಯಿ ಕಾಶಿ ವಿಶ್ವನಾಥನಲ್ಲಿ ಹರಕೆ ಹೊತ್ತುಬಿಟ್ಟು ತಪಸ್ಸು ವ್ರತಾದಿಗಳನ್ನು ಮಾಡಿ ಶಿವ ನನ್ನ ಸಂಪ್ರೀತಗೊಳಿಸಿ, ಶಿವ ಸಂಪ್ರೀತನಾಗಿ ಒಮ್ಮೆ ಅವರಿಗೆ ಕನಸಿನಲ್ಲಿ ಬಂದು ಹೇಳ್ತಾನೆ, ನಾನು ನಿನ್ನ ಮಗನಾಗಿ ಜನಿಸ್ತಾ ಇದ್ದೀನಿ ಅಂತ. ಈ ಕಡೆ ಶ್ರೀರಾಮಕೃಷ್ಣರು ಈ ಯುಗದ ಅವತಾರ, ಭಗವಂತನ ರೂಪ ಶ್ರೀರಾಮಕೃಷ್ಣರಾಗಿ ಅವತರಿಸಿ ಬಂದಿದ್ದರು. ಅಲ್ಲಿ ಒಮ್ಮೆ ಶ್ರೀರಾಮಕೃಷ್ಣರು ಧ್ಯಾನದಲ್ಲಿ ಮುಳುಗಿರುವಾಗ ಈ ರಿಲೇಟಿವ್ ಎಕ್ಸಿಸ್ಟೆನ್ಸ್ ಎಲ್ಲ ಮೀರಿ ಹೋಗ್ತಾ ಇದೆ ಮನಸ್ಸು ಧ್ಯಾನದಲ್ಲಿ ಲೀನವಾಗಿ, ಆವಾಗ ಸೂಪರ್ ಕಾನ್ಸಿಯಸ್ ಸ್ಟೇಟ್ನಲ್ಲಿ ಅವರು ವಿಟ್ನೆಸ್ ಮಾಡ್ತಾ ಇದ್ದಾರೆ, ಸಾಕ್ಷಿಯಾಗಿ ನೋಡ್ತಾ ಇದ್ದಾರೆ. ಅಲ್ಲಿರುವ ಆ ಪ್ರಜ್ಞೆ, ಆ ಘನೀಭೂತವಾಗುತ್ತೆ, ಆ ಬೆಳಕು ಲ್ಯುಮಿನಸ್ ಲೈಟ್, ಅದು ಆ ಒಂದು ಮಗುವಿನ ರೂಪ ತಗೊಂಡು ಅಲ್ಲಿ 7 ಸಪ್ತರ್ಷಿಗಳು ಸೂಪರ್ ಕಾನ್ಷಿಯಸ್ ಸ್ಟೇಟಲ್ಲಿ ಈ ಎಲ್ಲ ರಿಲೇಟಿವ್ ಎಕ್ಸಿಸ್ಟೆನ್ಸ್ನ ದಾಟಿ ನಿರ್ವಿಕಲ್ಪ ಸಮಾಧಿಯಲ್ಲಿ ಮಗ್ನರಾಗಿದ್ದಾರೆ, ಭಗವದ್ ಆನಂದದಲ್ಲಿ ಮಗ್ನರಾಗಿದ್ದಾರೆ. ಆ 7 ಋಷಿಗಳಲ್ಲಿ ಒಬ್ಬ ಋಷಿಯ ಬಳಿ ಆ ಮಗು ಹೋಗಿ ತೊಡೆ ಮೇಲ್ಗಡೆ ಕೂತ್ಕೊಂಡು ಅವನ ಆ ಕುತ್ತಿಗೆಯನ್ನು ಬಳಸಿ ಆ ಮಗು ಹೇಳುತ್ತೆ, ಸಮಯ ಬಂದಿದೆ, ಭೂಮಿಗೆ ಹೋಗಬೇಕಾಗಿದೆ, ಅವತಾರವೆತ್ತಿ ನೀನು ನನ್ನ ಜೊತೆ ಬಾ. ಆ ಋಷಿ ಅರ್ಧ ನಿಲೀಮಿತವಾದ ಕಣ್ಣಿನಿಂದ ಮಗುವಿಗೆ ತನ್ನ ಅನುಜ್ಞೆಯನ್ನು ಕೊಡ್ತಾನೆ. ಆ ಮಗುವೇ ತನ್ನ ಹೃದಯದ ಸರ್ವಸ್ವ ಅಂತ ಭಾವಿಸ್ತಾನೆ. ಹಾಗೆ ಅನುಜ್ಞೆ ಕೊಟ್ಟು ಅವನು ಹಾಗೆ ಗಾಢ ಸಮಾಧಿಯಲ್ಲಿ ಲೀನವಾಗ್ತಾನೆ. ಮುಂದೆ ಶ್ರೀರಾಮಕೃಷ್ಣರು ನೋಡ್ತಾರೆ, ಕಾಶಿಯಿಂದ ಒಂದು ದಿವ್ಯವಾದ ಬೆಳಕು ಕಲ್ಕತ್ತಾದ ಕಡೆ ಬರೋದನ್ನು, ಅದನ್ನು ನೋಡಿ ಹೇಳ್ತಾರೆ, ಇಲ್ಲಿ ಆ ಮಗುವಿನ ಜನನವಾಗಿದೆ ಅಂತ. ಮುಂದೆ ಶ್ರೀರಾಮಕೃಷ್ಣರು ಹೇಳ್ತಾರೆ, ಆ ಮಗು ಅವರೇ ಶ್ರೀರಾಮಕೃಷ್ಣರು ಮತ್ತು ಆ ಋಷಿ ಸ್ವಾಮಿ ವಿವೇಕಾನಂದರು ಅಂತ, ಅಂದರೆ ನರೇಂದ್ರ ಅಂತ. ಅಕ್ಷರಶಃ ನರೇಂದ್ರ ನರರಲ್ಲಿ ಇಂದ್ರ. ಭಗವಂತ ಈ ಜಗತ್ತಿನಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಆಗಾಗ ಜನ್ಮವೆತ್ತಾನೆ, ಅವತಾರವೆತ್ತಾನೆ. ಹಾಗೆ ಅವತಾರವಾಗಿ ಬಂದಾಗ ಅವನ ಜೊತೆ ಅವತಾರದ ಸಂಗಡಿಗರು ಕೂಡ ಬರ್ತಾರೆ. ಆ ಲೀಲಾ ಸಹಚರರಲ್ಲಿ ಶ್ರೀರಾಮಕೃಷ್ಣರ ಅವತಾರದಲ್ಲಿ ನರೇಂದ್ರ ಅವನು ಎಲ್ಲ ಮಾನವ ಜಾತಿಯನ್ನು ರೆಪ್ರೆಸೆಂಟ್ ಮಾಡ್ತಾನೆ. ಶ್ರೀರಾಮನಾಗಿದ್ದಾಗ ಹನುಮಂತನಂತೆ, ಶ್ರೀಕೃಷ್ಣನ ಜೊತೆ ಅರ್ಜುನನಂತೆ, ಬುದ್ಧ ಬಂದಾಗ ಅವನ ಪ್ರಿಯ ಶಿಷ್ಯ ಆನಂದನಂತೆ, ಜೀಸಸ್ ಕ್ರೈಸ್ಟ್ನ ಪ್ರೀತಿಯ ಶಿಷ್ಯ ಪೀಟರ್ನಂತೆ, ಶ್ರೀರಾಮಕೃಷ್ಣರ ಶಿಷ್ಯ ನರೇಂದ್ರ ಆ ಭಗವಂತನ ಅವತಾರ ನರ ಎಂಬ ಋಷಿ. ಆ ಕಾರಣದಿಂದಾಗಿ ಅವರಿಬ್ಬರ ಮಧ್ಯೆ ನಡೆಯುವಂಥ ಲೀಲೆ ಅದೆಲ್ಲ ಈಗಿನ ಮಾಡರ್ನ್ ಜನಾಂಗಕ್ಕೆ ತಮ್ಮ ಪರಿಪೂರ್ಣತೆಯನ್ನು, ದೈವತ್ವವನ್ನು ವಾಪಸ್ಸು ಮರ್ತೋಗಿರೋ ದೈವತ್ವವನ್ನು ಮತ್ತೆ ಮರಳಿ ಪಡೆಯಲು ಏನು ಮಾಡಬೇಕು ಅದನ್ನು ಸ್ವಾಮಿ ವಿವೇಕಾನಂದರು ಮಾನವತೆಗೆ ಜ್ಞಾಪಿಸುವುದಕ್ಕಾಗಿಯೇ ಬಂದಿತ್ತು. ಈಗಾಗಲೇ ನಾನು ಹೇಳ್ದಂಗೆ, ದ ಐಡಿಯಲ್ ಆಫ್ ಮೈ ಲೈಫ್ ಇಸ್ ಟು ಪ್ರೀಚ್ ಅಂಡ್ ಟು ಮ್ಯಾನ್ಕೈಂಡ್ ದೇರ್ ಡಿವಿನಿಟಿ ಆ್ಯಂಡ್ ಹೌ ಟು ಮೇಕ್ ಇಟ್ ಮ್ಯಾನಿಫೆಸ್ಟ್ ಇನ್ ಎವ್ರಿ ಮೂಮೆಂಟ್ ಆಫ್ ದೇರ್ ಲೈಫ್.
ಆ ದೈವತ್ವವನ್ನು ಪ್ರಕಟಗೊಳಿಸೋದು ಹೇಗೆ ಅಂತ ಜಗತ್ತಿಗೆ ಬೋಧಿಸುವುದಕ್ಕಾಗಿ ಸ್ವಾಮಿ ವಿವೇಕಾನಂದರು ಅವತಾರವಾಗಿ ಬಂದರು. ನಾವು ನಿಜ ಸ್ವರೂಪದಲ್ಲಿ ಆತ್ಮ, ದೈವಿ ಸ್ವರೂಪರು. ಆದರೆ ಈ ದೇಹದೊಂದಿಗೆ ನಾವು ಗುರುತಿಸಿಕೊಂಡಿರೋದ್ರಿಂದ ತತ್ಕ್ಷಣಕ್ಕಾಗಿ ಆ ದೈವತ್ವವನ್ನು ಮರ್ತುಬಿಟ್ಟಿರ್ತೀವಿ. ನಮ್ಮ ಹೃದಯ ವಿಕಾಸವಾಗ್ತಾ ಆ ದೈವತ್ವವು ಪ್ರಕಟಗೊಳ್ಳುತ್ತಾ ಬರುತ್ತೆ. ನಾನು ಈ ಯಾವಾಗ ದೇಹ ಅಂತಲೇ ಭಾವಿಸ್ತೀನೋ ಆಗ ನನ್ನಲ್ಲಿ ಯಾವ ನೈತಿಕತೆಯಾಗಲಿ ಯಾವ ಮೌಲ್ಯಗಳಾಗಲಿ ಇರುವುದಿಲ್ಲ. ನಾನು ಮತ್ತು ನನಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತೀನಿ. ಈಗ ಯಾವಾಗ ಈ ಹೃದಯ ಸ್ವಲ್ಪ ವಿಕಾಸವಾಗುತ್ತೋ ಆಗ ನಾನು ನನ್ನ ನೆರೆಹೊರೆಯವರ ಬಗ್ಗೆ, ಸಮಾಜದ ಬಗ್ಗೆ ಚಿಂತಿಸ್ತೇನೆ, ಸಹಾಯ ಮಾಡಲು ಸೇವೆ ಮಾಡಲು ಪ್ರಯತ್ನ ಮಾಡ್ತೀನಿ, ಅವ್ರಿಗಾಗಿ ನಾನು ಮರುಗ್ತೇನೆ. ಆಗ ನಾನು ಮೌಲ್ಯಗಳನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೇನೆ, ಧಾರ್ಮಿಕ ಜೀವನವನ್ನು ಮಾಡ್ತೇನೆ, ಒಂದು ನ್ಯಾಯಬದ್ಧವಾದ, ಸಾಮಾಜಿಕವಾಗಿ ಗೌರವಾನ್ವಿತವಾದ ಜೀವನವನ್ನು ಮಾಡೋದಕ್ಕೆ ಶುರು ಮಾಡ್ತೇನೆ. ಇನ್ನು ಮುಂದೆ ಹೋದರೆ ನಾನು ನನ್ನ ಜೀವನದಲ್ಲಿ ಭಗವಂತನಲ್ಲಿ ಶ್ರದ್ಧೆಯನ್ನು ಇಟ್ಟು ಜೀವನವನ್ನು ಮಾಡಲು ಆರಂಭಿಸ್ತೇನೆ. ಹೀಗೆ ಮತ್ತೆ ಮುಂದೆ ಹೋದಾಗ ಅವನ ಹೃದಯವು ಸಾಕಷ್ಟು ವಿಕಾಸವಾದಾಗ ಜೀವನದ ಮೂಲಭೂತ ಸಮಸ್ಯೆಗಳಾದ ಹುಟ್ಟು, ಸಾವು, ಇವುಗಳನ್ನು ಮತ್ತು ಪ್ರಕೃತಿಯನ್ನು ಮೀರಿ ಹೋಗುವುದರ ಬಗ್ಗೆ ಯೋಚನೆ ಮಾಡ್ತಾನೆ. ಆಗ ಅವನು ಆಧ್ಯಾತ್ಮಿಕ ಜೀವನವನ್ನು, ಆಧ್ಯಾತ್ಮಿಕ ಸತ್ಯದೆಡೆಗೆ, ಆಧ್ಯಾತ್ಮಿಕ ಸತ್ಯವನ್ನು ಅನ್ವೇಷಿಸೋದರೆಗೆ ಎಡೆಗೆ ಅವನ ಜೀವನವನ್ನು ಶುರು ಮಾಡ್ತಾನೆ. ಹೀಗೆ ಸ್ವಾಮಿ ವಿವೇಕಾನಂದರು ಅವರು ಪ್ರತಿಯೊಂದು ಜೀವನದ ಪ್ರತಿಯೊಂದು ಸ್ಟೇಜ್ನಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಆದರ್ಶವಾಗಿದ್ದಾರೆ. ಸಣ್ಣ ಮಗುವಾಗಿರುವಾಗ, ವಿದ್ಯಾರ್ಥಿಯಾಗಿರುವಾಗ, ಹಾಗೂ ಇಡೀ ಜಗತ್ತಿಗೆ, ವಿಶ್ವದ ಎಲ್ಲ ಮಾನವರಿಗೆ ವಿಶ್ವ ಪ್ರೇಮವನ್ನು ಹಂಚುವುದರಲ್ಲಿ ಪ್ರತಿಯೊಂದರಲ್ಲೂ ಅವರ ಜೀವನವು ಆದರ್ಶಪ್ರಾಯವಾಗಿದೆ. ಬಾಲಕ ನರೇಂದ್ರ 19ನೇ ವಯಸ್ಸಿನಲ್ಲಿ, ಯುವಕ ನರೇಂದ್ರ 19ನೇ ವಯಸ್ಸಿನಲ್ಲಿ ಅವನ ಹೃದಯ ಇಷ್ಟು ವಿಕಾಸವಾಗಿತ್ತು ಅಂತ ಹೇಳಿದ್ರೆ ಆತ್ಯಂತಿಕ ಸತ್ಯವನ್ನು ಅನ್ವೇಷಿಸೋದಕ್ಕಾಗಿ ಹೊರಟ. ಭಗವಂತ ಇದ್ದಾನ, ದೇವರಿರೋದು ಸತ್ಯವ ಅಂತ ಹೇಳಿ ಆಗ ಅವನು ಆಗಿನ ಕಾಲದ ಎಲ್ಲ ಪ್ರತಿಷ್ಠಿತ ವ್ಯಕ್ತಿಗಳನ್ನು ಭೇಟಿಯಾಗಿ, ನೀವು ಮಹಾಶಯರೇ ಭಗವಂತನನ್ನು ನೋಡಿದ್ದೀರಾ, ಮಹಾಶಯರೇ ನೀವು ಭಗವಂತನನ್ನು ನೋಡಿದ್ದೀರಾ ಅಂತ ಕೇಳ್ತಾ ಇದ್ದರು. ದೇವೇಂದ್ರನಾಥ್ ಟ್ಯಾಗೋರ್ಗೆ ಭೇಟಿಯಾದರು. ಆಗ ಟ್ಯಾಗೋರ್ ಹೇಳ್ತಾರೆ, ಮಗು ನಿನ್ನಲ್ಲಿ ಯೋಗಿಯ ಕಣ್ಣುಗಳಿವೆ ಅಂತ. ಆದರೆ ನರೇಂದ್ರನಿಗೆ ಬೇಕಾಗಿದ್ದು ಆ ಉತ್ತರ ಅಲ್ಲ, ಭಗವಂತನನ್ನು ನೋಡಿದ್ದೀನಿ ಅಂತ ಎದೆ ತಟ್ಟಿ ವಿಶ್ವಾಸದಿಂದ ಹೇಳುವಂಥ ವ್ಯಕ್ತಿ ಬೇಕಾಗಿತ್ತು. ಮುಂದೆ ಅವರಿಗೆ ಶ್ರೀರಾಮಕೃಷ್ಣ ಪರಮಹಂಸರ ಹೆಸರು ಕಿವಿಗೆ ಬಿದ್ದ ಮೇಲೆ ತಕ್ಷಣ ಅವನು ಶ್ರೀರಾಮಕೃಷ್ಣ ಪರಮಹಂಸರೆಡೆಗೆ ಓಡ್ತಾನೆ. ಅಲ್ಲಿ ಹೋಗಿ, ಮಹಾಶಯರೇ ನಾನು ಎಲ್ಲರಿಗೂ ಕೇಳಿದ್ದೀನಿ ಭಗವಂತ ಇದ್ದಾನ ಸತ್ಯಾನ ಅಂತ, ಯಾರು ನನಗೆ ಸಮರ್ಥವಾದ ಉತ್ತರ ಹೇಳಿಲ್ಲ, ನೀವು ಭಗವಂತನ ನೋಡಿದ್ದೀರಾ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು ನಾನು ಭಗವಂತನ ನೋಡಿದ್ದೇನೆ, ಅಷ್ಟೇ ಅಲ್ಲ ನಿನಗೆ ಬೇಕಾದರೆ ನಾನು ತೋರಿಸಲೂ ಬಲ್ಲೆ. ಅಲ್ಲಿಂದ ಶ್ರೀರಾಮಕೃಷ್ಣರು ಮತ್ತು ನರೇಂದ್ರನ ಸಂಬಂಧ ಬೆಳೀತಾ ಹೋಯಿತು. ಶ್ರೀರಾಮಕೃಷ್ಣರು ನರೇಂದ್ರನಿಗೆ ಸ್ಟೇಜ್ ಬೈ ಸ್ಟೇಜ್ ಅವನಿಗೆಲ್ಲ ಸಾಕ್ಷಾತ್ಕಾರಗಳನ್ನು ಕೊಟ್ಟು ತಮ್ಮ ನಿಜ ಸ್ವರೂಪವನ್ನು ಅವರಿಗೆ ಅರುಹಿ ಸ್ವಾಮಿ ವಿವೇಕಾನಂದರಿಗೆ ಈ ಜಗತ್ತಿನಲ್ಲಿ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ಏನು ಅಧಿಕಾರ ಬೇಕಿತ್ತೋ ಅದನ್ನು ಕೊಟ್ಟು, ಆ ಶಕ್ತಿಯನ್ನು ಕೊಟ್ಟು ಅವರ ನಿಜ ಸ್ವರೂಪವನ್ನು ಅವರಿಗೆ ತಿಳಿಸಿ ಒಂದು ಲೀಲೆ ಆಯಿತು. ಸ್ವಾಮಿ ವಿವೇಕಾನಂದರ ಪ್ರೇರಣಾತ್ಮಕವಾದ ಕೆಲವು ನುಡಿಮುತ್ತುಗಳಿಲ್ಲಿದೆ. ಧರ್ಮದ ರಹಸ್ಯವಿರುವುದು ಸಿದ್ಧಾಂತಗಳಲ್ಲ, ಅದರ ಅನುಷ್ಠಾನದಲ್ಲಿ. ಒಳ್ಳೆಯವರಾಗಿರುವುದು, ಒಳ್ಳೆಯದನ್ನು ಮಾಡುವುದು, ಇದೇ ಧರ್ಮದ ಸರ್ವಸ್ವ. ಪ್ರಾಣಿ ಸಹಜ ವ್ಯಕ್ತಿಯನ್ನು ಮನುಷ್ಯನನ್ನಾಗಿಸಿ ಮನುಷ್ಯನನ್ನು ದೇವರನ್ನಾಗಿಸುವ ಭಾವನೆಯೇ ಧರ್ಮ. ಈ ಜಗತ್ತಿನ ಇತಿಹಾಸ ಆತ್ಮಶ್ರದ್ಧೆಯನ್ನು ಹೊಂದಿದ್ದ ಕೆಲವೇ ವ್ಯಕ್ತಿಗಳ ಇತಿಹಾಸ. ಆ ಶ್ರದ್ಧೆ ಅಂತರಂಗದ ದಿವ್ಯತೆಯನ್ನು ಬಡಿದೆಬ್ಬಿಸುತ್ತದೆ. ಆಗ ನೀವೇನನ್ನು ಬೇಕಾದರೂ ಸಾಧಿಸಬಲ್ಲಿರಿ. ನೀವು ಯಶಸ್ಸನ್ನು ಪಡೆಯಲು ದೃಢ ಪ್ರಯತ್ನ ಬೇಕು, ಅಪಾರ ಇಚ್ಛಾಶಕ್ತಿ ಬೇಕು. ನಾನು ಸಮುದ್ರವನ್ನೇ ಪಾನ ಮಾಡುತ್ತೇನೆ ಎಂದು ಪ್ರಯತ್ನಶೀಲನು ಹೇಳುತ್ತಾನೆ. ನನ್ನ ಸಂಕಲ್ಪದ ಮುಂದೆ ಪರ್ವತಗಳೇ ಪುಡಿ ಪುಡಿಯಾಗುತ್ತವೆ ಎನ್ನುತ್ತಾನವನು. ಇಂತಹ ಶಕ್ತಿಯನ್ನು, ಛಾತಿಯನ್ನು ಪಡೆಯಿರಿ, ಕಷ್ಟಪಟ್ಟು ದುಡಿಯಿರಿ, ನೀವು ಗುರಿ ಸೇರುವುದು ನಿಶ್ಚಯ. ಬುದ್ಧಿ ಶ್ರೇಷ್ಠವಾದದ್ದು ನಿಜ, ಆದರೆ ಕಾರ್ಯವ್ಯಾಪ್ತಿ ಸೀಮಿತವಾದುದು. ಸ್ಫೂರ್ತಿ ಉಂಟಾಗುವುದು ಹೃದಯದ ಮೂಲಕ, ಹೃದಯವೇ ಸ್ಫೂರ್ತಿಯ ಮೂಲ. ಜೀವನಾವಧಿ ಅಲ್ಪ, ಪ್ರಾಪಂಚಿಕ ವಿಷಯಗಳೆಲ್ಲ ಕ್ಷಣಿಕ. ಆದರೆ ಯಾರು ಇತರರಿಗಾಗಿ ಬಾಳುತ್ತಾರೋ
ಅವರೇ ನಿಜವಾಗಿ ಬಾಳುತ್ತಾರೆ, ಉಳಿದವರು ಜೀವನ್ಮೃತರು. ಎದ್ದೇಳಿ, ಕಾರ್ಯೋನ್ಮುಖರಾಗಿ. ಈ ಜೀವನವಾದರೂ ಎಷ್ಟು ಕಾಲ? ನೀವು ಈ ಜಗತ್ತಿಗೆ ಬಂದ ಮೇಲೆ ಏನಾದರೂ ಗುರುತನ್ನು ಬಿಟ್ಟು ಹೋಗಿ. ಅದಿಲ್ಲದಿದ್ದರೆ ನಿಮಗೂ ಮರಕಲ್ಲುಗಳಿಗೂ ಏನು ವ್ಯತ್ಯಾಸ? ಅವು ಅಸ್ತಿತ್ವಕ್ಕೆ ಬರುತ್ತವೆ, ನಶಿಸಿ ನಿರ್ಮಾಣವಾಗುತ್ತವೆ. ಪರಹಿತಕ್ಕಾಗಿ ನಿಮ್ಮ ಜೀವನವನ್ನು ಮುಡಿಪಾಗಿಡಿ. ನೀವು ತ್ಯಾಗ ಜೀವನವನ್ನು ಆರಿಸಿಕೊಳ್ಳುವುದಾದರೆ ಸೌಂದರ್ಯ, ಹಣ, ಅಧಿಕಾರಗಳ ಕಡೆ ತಿರುಗಿಯೂ ನೋಡಬೇಡಿ. ನನಗೆ ಆಧ್ಯಾತ್ಮಿಕ ಜೀವನದಲ್ಲಿ ಆನಂದ ದೊರಕದಿದ್ದರೆ ಇಂದ್ರಿಯಗಳ ಸುಖಗಳನ್ನು ಅರಸಿಕೊಂಡು ಹೋಗಲೇ? ಅಮೃತ ಸಿಕ್ಕಲಿಲ್ಲವೆಂದು ಚರಂಡಿಯ ನೀರನ್ನು ಕುಡಿಯಲೇ? ಯಾರ ಸಹಾಯಕ್ಕೂ ಕಾದು ಕುಳಿತುಕೊಳ್ಳಬೇಡಿ. ಎಲ್ಲ ಮಾನವ ಸಹಾಯಕ್ಕಿಂತಲೂ ಭಗವಂತನು ಅನಂತ ಪಾಲು ಮಿಗಿಲಲ್ಲವೇ? ಇತರರಿಗೆ ತಿಳಿಯದೆ ಅವರನ್ನು ನಿಂದಿಸುವುದು ಮಹಾಪರಾಧ ಎಂಬುದನ್ನು ತಿಳಿಯಿರಿ. ಇದನ್ನು ನೀವು ಸಂಪೂರ್ಣ ತ್ಯಜಿಸಬೇಕು. ಆದರ್ಶದಿಂದ ಕೂಡಿದ ವ್ಯಕ್ತಿ 1,000 ತಪ್ಪುಗಳನ್ನು ಮಾಡಿದರೆ ಆದರ್ಶವಿಲ್ಲದ ವ್ಯಕ್ತಿಯು 50,000 ತಪ್ಪುಗಳನ್ನು ಮಾಡುತ್ತಾನೆ. ಆದ್ದರಿಂದ ಆದರ್ಶವನ್ನು ಇಟ್ಟುಕೊಳ್ಳುವುದು ಒಳ್ಳೆಯದು. ಜೀವನವೆಂಬುದು ಕಠಿಣ ಸತ್ಯ. ಧೈರ್ಯವಾಗಿ ಅದನ್ನು ಎದುರಿಸಿ ನಿಮ್ಮ ಮಾರ್ಗದಲ್ಲಿ ಮುಂದುವರೆಯಿರಿ. ಅದು ಅಭೇದ್ಯವಾಗಿರಬಹುದು, ಆದರೆ ಆತ್ಮ ಅದಕ್ಕಿಂತ ಬಲಯುತವಾದುದು. ಧೀರರು ಯಾವಾಗಲೂ ನೀತಿವಂತರಾಗಿರುತ್ತಾರೆ. ಧೀರರಾಗಿ, ನೀತಿವಂತರಾಗಿ, ಸಹಾನುಭೂತಿಯುಳ್ಳವರಾಗಿ. ಸತ್ಯನಿಷ್ಠೆ, ಪವಿತ್ರತೆ ಮತ್ತು ನಿಸ್ವಾರ್ಥತೆ, ಈ ಮೂರು ಯಾರಲ್ಲಿರುತ್ತವೆಯೋ ಅವರನ್ನು ಈ ಜಗತ್ತಿನ ಯಾವ ಶಕ್ತಿಯೂ ನಿಗ್ರಹಿಸಲಾರದು. ಇವುಗಳಿಂದ ಸಂಪನ್ನನಾದವನು ಇಡೀ ಜಗತ್ತಿನ ವಿರೋಧವನ್ನು ಎದುರಿಸಬಲ್ಲ. ಮೊದಲು ಚಾರಿತ್ರ್ಯವನ್ನು ಬೆಳೆಸಿ. ನೀವು ಮಾಡಬೇಕಾದ ಅತ್ಯುನ್ನತ ಕರ್ತವ್ಯ ಇದು. ಉನ್ನತ ಆಲೋಚನೆಗಳಿಂದ, ಅತ್ಯುನ್ನತ ಆದರ್ಶಗಳಿಂದ ನಿಮ್ಮ ಮೆದುಳನ್ನು ತುಂಬಿ. ಅವುಗಳನ್ನು ಹಗಲಿರುಳು ನಿಮ್ಮ ಮುಂದಿರಿಸಿಕೊಳ್ಳಿ. ಇದರಿಂದ ಮಹತ್ಕಾರ್ಯ ಉದ್ಭವಿಸುತ್ತದೆ.